ಸೊ ಬೆಳದಿಂಗಳ ಬಾಲೆ ಶೂಟಿಂಗ್ ಮುಗೀತು, ಆದರೆ ಅದು ರಿಲೀಸ್ ಆಗೋದು ಸ್ವಲ್ಪ ತಡವಾಯಿತು. ಅದಕ್ಕೆ ಮುಂಚೆ ರಿಲೀಸ್ ಆಗಿದ್ದು, ಚಿತ್ರೀಕರಣ ಮಾಡಿ ರಿಲೀಸ್ ಆಗಿದ್ದಂದರೆ ನಿಷ್ಕರ್ಷ. ಬೆಳದಿಂಗಳ ಬಾಲೆಯಲ್ಲಿ ದೇಸಾಯಿ ಅವ್ರ ಜೊತೆ ಕೆಲಸ ಮಾಡಿದೆ. ನಂತರ ಅವರು ನಿಷ್ಕರ್ಷ ಅದು ಕಥೆ ತೊಗೊಂಡು ಬಂದರು. ಹೀಗಿದೆ ಕಥೆ, ಹೀಗೆ ಈ ಥರದ ಪಾತ್ರ. ಅಫ್ಕೋರ್ಸ್ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈಹಾರ್ಡ್ದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಬಟ್ ಒಂದೇ ಒಂದು ಆಫೀಸ್ ಬಿಲ್ಡಿಂಗಲ್ಲಿ ನಡೆಯುವಂಥ ಕಥೆ ಇದು. ಹೀಗಿರುತ್ತೆ, ನಿಮ್ಮ ಪಾತ್ರನೂ ಹೀಗಿರುತ್ತೆ. ಅಫ್ಕೋರ್ಸ್ ಏನು ಅವ್ರು ನನ್ನಿಂದ ಮುಚ್ಚಿಡಲಿಲ್ಲ ಅಂದರೆ ನಿಮ್ಮ ಪಾತ್ರ ಹೀಗೆ ರೇಪ್ಗೊಳಗಾಗತ್ತೆ, ಬಟ್ ಆಮೇಲೆ ನೀವು ಹೀಗೆ ಮರ್ಡರ್ ಮಾಡ್ತೀರಾ, ಇದೆಲ್ಲದನ್ನು ಕ್ಲಿಯರಾಗಿ ಹೇಳಿದ್ರು. ಯಾವುದೂ ಒಂಥರ ಸೆಟ್ಟಲ್ಲಿ ಬಂದುಬಿಟ್ಟು ನನಗೆ ಸರ್ಪ್ರೈಸ್ ಆಗೋ ಥರ ಅಂತೂ ಖಂಡಿತ ಏನೂ ಇರಲಿಲ್ಲ. ಈ ಥರ ಇರುತ್ತೆ ಕಥೆ, ಮಾಡ್ತೀರಾ ಅಂತ ಕೇಳಿದ್ರು. ಸ್ವಲ್ಪ ಈ ರೇಪ್ ಆಗತ್ತೆ ಅನ್ನೋ ಒಂದು ವಿಷಯ ಅದಿದೆಯಲ್ಲ, ಅದು ಯಾವ ಥರ ಚಿತ್ರೀಕರಣ ಮಾಡ್ತಾರೆ ಅನ್ನೋದು ತುಂಬ ಕುತೂಹಲ ಆಯಿತು. ಸೊ ಅದನ್ನು ನಾನು ನಮ್ಮ ಅಪ್ಪ ಅಮ್ಮ ಅವ್ರ ಹತ್ರ ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ. ಅಂದರೆ ಯಾವ ಥರ ಆ್ಯಂಗಲ್ಸು ಹೇಗೆ ಮಾಡ್ತೀರಾ, ತುಂಬ ಅದು ಕ್ರೂರವಾಗಿದೆ, ಆದರೆ ತುಂಬ ಕೆಟ್ಟದಾಗಿ ತೋರಿಸಿಲ್ಲ. ಅಂದರೆ ನೋಡಿದ್ರೆ ನಿಮಗೆ ಇನ್ನೇನೋ ಥರ ಭಾವನೆ ಬರೋ ಹಾಗಿಲ್ಲ, ಆದರೆ ತುಂಬ ಕ್ರೂರವಾಗಿದೆ. ಅಂದರೆ ನೋಡಿದವ್ರಿಗೂ ಅಯ್ಯೋ ಪಾಪ ಅವಳ ಮೇಲೆ ರೇಪ್ ಆಗ್ತಿದೆ ಅನ್ನೋ ಒಂದು ಭಾವನೆ ಬರಬೇಕು ವಿನಃ ಓಕೆ ಎಂಜಾಯ್ ಮಾಡೋಣ ಅನ್ನೋ ಥರ ಎಲ್ಲೂ ಆ ಥರದ್ದು ಬರಲ್ಲ. ಸೊ ಇದನ್ನು ನಾವು ತುಂಬ ಅವ್ರ ಹತ್ರ ಮಾತಾಡಿದ್ವಿ, ಹೇಗಿರ್ಬೋದು ಹೇಗಿರಬಾರ್ದು, ಮತ್ತು ಹೀಗೆ ಸೀರೆ ಇದು ನಿಜ ಸೀರೆ ತೆಗಿಬೇಕಾಗತ್ತೆ, ಆದರೆ ಬ್ಲೌಸು ಇದರಲ್ಲಿ ಇರ್ತೀನಿ ಹೇಗಿರ್ತೀನಿ ಎಲ್ಲ. ಸೊ ನೋಡೋಣ ಅಂತ ಈ ಒಂದು ಕಥೆನೂ ಒಪ್ಕೊಂಡೆ. ಯಾಕೆಂದರೆ ಪಾತ್ರ ಗಟ್ಟಿಯಾಗಿತ್ತು, ರೇಪ್ಗಾಗ್ಬೋ ಒಳಗಾಗ್ಬೋದು ನಿಜ, ಆದರೆ ಸುಮ್ಮನೆ ರೇಪ್ಗಾಗಿ ಅವಳೆಲ್ಲೋ ಅಳ್ತಾ ಕೂತು ಬಿಟ್ಟಿದ್ದಿದ್ರೆ ಆ ಪಾತ್ರಕ್ಕೆ ಏನೂ ವ್ಯಾಲ್ಯೂ ಇರ್ತಾ ಇರಲಿಲ್ಲ. ಎಲ್ಲೇ ಹೋದರೂ ಅವತ್ತು ಅದೇ ಪ್ರಶ್ನೆ ಕೇಳಿದೆ, ಇವತ್ತಿಗೂ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಆ ಪಾತ್ರ ಹೇಗೆ ಒಪ್ಕೊಂಡ್ರಿ? ಅಷ್ಟು ಒಂದು ಬೋಲ್ಡ್ ಕ್ಯಾರೆಕ್ಟರು, ಮತ್ತು ಒಂಥರ ರೇಪ್ಗೊಳಗಾಗುವಂಥ ಪಾತ್ರನ ನೀವು ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ ಆಯಿತು? ನಿಮ್ಮ ಮನೇಲಿ ಏನಂದ್ರು, ಯಾರಿಗೂ ಏನು ಅನ್ನಿಸ್ಲಿಲ್ವಾ? ಈಗ ನಿಮ್ಮ ಹಸ್ಬೆಂಡ್ಗೆ ಏನು ಅನಿಸುತ್ತೆ? ಈ ಥರದ ಪ್ರಶ್ನೆಗಳು ಸುಮಾರು ಬರ್ತಾನೆ ಇರುತ್ತೆ. ಅವತ್ತು ಅದು ಹೇಗೆ ಒಪ್ಕೊಂಡೆ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಅಂದರೆ ಬೆಳದಿಂಗಳ ಬಾಲೆ ಶೂಟಿಂಗ್ ಮುಗೀತು, ಅದಾದಮೇಲೆ ನಿಷ್ಕರ್ಷ ಶುರುವಾಯಿತು. ಅಫ್ಕೋರ್ಸ್ ಫಸ್ಟು ಬೆಳದಿಂಗಳ ಬಾಲೆ ಆದರೂ ಕೂಡ ರಿಲೀಸ್ ಆಗಿದ್ದು ನಿಷ್ಕರ್ಷನೇ ಫಸ್ಟು. ಸೊ ಬೆಳದಿಂಗಳ ಬಾಲೆ ಆದಮೇಲೆ ದೇಸಾಯಿ ಅವ್ರದ್ದು ಅಷ್ಟೊತ್ತಿಗೆ ಪರಿಚಯ ಆಗಿತ್ತು, ಶೂಟಿಂಗ್ ಆಗಿತ್ತು, ಎಲ್ಲ ಆಗಿತ್ತಲ್ಲ. ಸೊ ಅವ್ರ ಮನೆಗೆ ಬಂದರು, ಕಥೆ ಹೇಳಿದ್ರು, ಈ ಥರ ನಿಷ್ಕರ್ಷ ಅಂತ ಒಂದು ಸಿನಿಮಾ ಮಾಡ್ತೀನಿ, ಇಂಗ್ಲೀಷ್ ಮೂವಿ ಡೈ ಹಾರ್ಡ್ ಮೇಲೆ ಬೇಸ್ ಆಗಿರುವಂಥದ್ದು, ಹಿಂಗೆ ಇಷ್ಟು 48 ಅವರ್ಸಲ್ಲಿ ನಡೆಯುವಂಥ ಬ್ಯಾಂಕ್ನೊಳಗೆ ಒಂದು ಈ ಥರದ ಕಥೆ ಅಂತೆಲ್ಲ ಕ್ಲಿಯರಾಗಿ ಹೇಳಿದ್ರು. ಅಫ್ಕೋರ್ಸ್ ಯಾವುದೇ ಅವರು ಮುಚ್ಚು ಮರೆ ಮಾಡಿ ಸೆಟ್ಟಲ್ಲಿ ಹಿಂಗೆ ಮಾಡು ಹಂಗೆ ಮಾಡು ಅಂತಂತೂ ಖಂಡಿತ ಹೇಳಿಲ್ಲ. ಮನೆಗೆ ಬಂದಾಗಲೇ ಕ್ಲಿಯರಾಗಿ ಅಪ್ಪ ಅಮ್ಮನ್ನು ಕೂರಿಸ್ಕೊಂಡೆ ಈ ಪಾತ್ರ ಹೀಗೆ ಬರುತ್ತೆ, ಹಿಂಗೆ ರೇಪ್ಸ್ ಏನಿದೆ. ಬಟ್ ನಾನು ಅದು ಅಲ್ಲಿ ಮೇಕ್ ಶೋರ್ ಕೆಟ್ಟದಾಗಿ ತೋರಿಸಲ್ಲ, ಅದು ಕ್ರೂರವಾಗಿ ತೋರಿಸ್ತೀನಿ ಇಲ್ಲ ಅಂತಲ್ಲ, ಬಟ್ ಕೆಟ್ಟದಾಗಿ ತೋರಿಸಲ್ಲ. ಆ್ಯಂಗಲ್ಸು ಇದು ಅಲ್ಲಿ ಮೇಕ್ ಶೋರ್ ಅದು ಇದಾಗಿ ಸೇಫ್ ಆ್ಯಂಗಲ್ಸ್ ಇರುತ್ತಿದೆ, ಬಟ್ ಕೆಟ್ಟದಾಗಿ ತೋರಿಸಲ್ಲ, ಆದರೆ ತುಂಬ ಕ್ರೂರವಾಗಿ ತೋರಿಸ್ತೀನಿ, ಇದಕ್ಕೆ ಒಪ್ಪಿಗೆನಾ ಅಂತೆಲ್ಲ ಕೇಳಿದ್ರು. ಸೊ ಅವ್ರು ಅಷ್ಟು ಕಾನ್ಫಿಡೆಂಟಾಗಿ ಬಂದು ಓಪನ್ನಾಗಿ ಅಪ್ಪ ಅಮ್ಮನ ಮುಂದೆನೂ ಮಾತಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಅಪ್ಪ ಅಮ್ಮಂಗೂ ಆ ಕಾನ್ಫಿಡೆನ್ಸ್ ಬಂತು, ಓಕೆ ಇವಳು ಮಾಡ್ಬೋದು ಈ ಪಾತ್ರನ ಅಂತ. ಆ್ಯಂಡ್ ನನಗೂ ಅನ್ನಿಸ್ತು ಓಕೆ ಮಾಡೋಣ ಅಂತ. ಆ್ಯಂಡ್ ಅಫ್ಕೋರ್ಸ್ ಶೂಟಿಂಗಲ್ಲೂ ಯಾವಾಗಲೂ ಅಮ್ಮನ ಜೊತೆಲಿರೋರು ಸರಿ ಅಂತ ಒಪ್ಕೊಂಡೆ. ಅಫ್ಕೋರ್ಸ್ ಬರೀ ಅದು ರೇಪ್ ಆಗುತ್ತೆ, ಅವಳೆಲ್ಲೋ ಅಳ್ತಾ ಮೂಲೆಯಲ್ಲಿ ಕೂತಿರ್ತಾಳೆ, ಸಿನಿಮಾ ಮುಗಿಯತ್ತೆ ಅಂದಿದ್ರೆ ಪ್ರಾಬಬ್ಲಿ ಒಪ್ಕೋತಿದ್ನೋ ಇಲ್ಲೋ ಗೊತ್ತಿಲ್ಲ. ಬಟ್ ಆ ಲಾಸ್ಟ್ ಸೀನ್ ಇದೆಯಲ್ಲ, ಇವತ್ತಿಗೂ ನಾನು ಯೋಚನೆ ಮಾಡಿದ್ರೆ ನನಗೆ ಇವಾಗ ಮತ್ತೆ ಅಂಥ ಒಂದು ಪಾತ್ರದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯನಾ, ಆ ಒಂದು ಎಕ್ಸ್ಪ್ರೆಷನ್ ಕೊಡೋಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಆ ಓಡಿ ಆ ಕೈಯಲ್ಲಿ ಒಂದು ಗ್ಲಾಸ್ ಪೀಸ್ ಇಟ್ಕೊಂಡು ಲಾಸ್ಟಲ್ಲಿ ಬಂದು ಅವನನ್ನು ಹಿಂದಿಂದ ಜೋರಾಗಿ ಕೂಗಿ ಅವನಿಗೆ ಚುಚ್ಚಿ ಅವನನ್ನು ಸಾಯಿಸ್ತಾಳಲ್ಲ, ಅದು ನೋಡಿದಾಗ ನನಗೆ ಅನಿಸುತ್ತೆ ನಾನು ಮತ್ತೆ ಅಂಥ ಒಂದು ಪಾತ್ರದಲ್ಲಿ ಆ ಒಂದು ಎಕ್ಸ್ಪ್ರೆಷನ್ ಕೊಡೋಕ್ಕೆ ಸಾಧ್ಯನಾ, ಹಂಗೆ ಮಾಡೋಕ್ಕಾಗತ್ತಾ ನನ್ನ ಕೈಲಿ ಅಂತ. ಅದು ಥ್ಯಾಂಕ್ಸ್ ಟು ದೇಸಾಯಿ ಅವರು, ಅವರ ಆ ಒಂದು ಅಭಿನಯನ ಹೊರತೆಗೆಸಿದ್ದು. ಯಾಕೆರೆ ಫಸ್ಟೆಲ್ಲ ಅವಳು ಮದುವೆ ಇನ್ವಿಟೇಷನ್ ಕೊಡ್ತೀನಿ ತಾಳೆ, ಅವಳ ಬಾಯ್ ಫ್ರೆಂಡ್ನ ಕರ್ಕೊಂಡು ಬಂದಿರ್ತಾಳೆ, ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾಳೆ, ಅದೆಲ್ಲ ಆಗಿ ನಂತರ ಇದೆಲ್ಲ ಆಗುತ್ತಲ್ಲ. ಸೊ ಆ ಕ್ಯಾರೆಕ್ಟರ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ, ರೇಪ್ ಆಗುತ್ತೆ ಎಲ್ಲ ಸರಿ, ಆದರೆ ಲಾಸ್ಟ್ ಆ ಒಂದು ಶಾರ್ಟ್ ಜನರ ಮನಸ್ಸಿನಲ್ಲಿ ತುಂಬಾ ಉಳಿಯುತ್ತೆ. ಇನ್ಫ್ಯಾಕ್ಟ್ ರೀಸೆಂಟಾಗಿ ಯಾರೋ ಒಬ್ಬರು ವಯಸ್ಸಾದ ಹೆಂಗಸೊಬ್ರು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಬಂದು ಮಾತಾಡಿಸಿ, ನನಗೆ ನಿಮ್ಮ ನಿಷ್ಕರ್ಷ ಪಾತ್ರ ತುಂಬ ಇಷ್ಟ ಆಯಿತು. ಸಾಮಾನ್ಯವಾಗಿ ಯಾರೋ ಗಂಡಸರು ಯಾರೋ ಹೇಳಿದ್ರೆ ಅನ್ಕೋಬೋದು, ಹೆಂಗಸರಿಗೂ ಆ ಪಾತ್ರ ಇಷ್ಟ ಆಯಿತು ಅಂದರೆ ಅವರು ಬೇರೆ ದೃಷ್ಟಿಯಿಂದ ನೋಡಲಿಲ್ಲ ಅಂತಾಯಿತು. ಅಂದರೆ ಅಯ್ಯೋ ಏನು ಈ ಹುಡುಗಿ ಈ ಥರ ಪಾತ್ರ ಮಾಡಿದ್ಲು ಅಂತ ಬರಲಿಲ್ಲ ಅವ್ರಿಗೆ, ಆ ಪಾತ್ರ ನನಗೆ ಇಷ್ಟ ಆಯಿತು ಅಂದರೆ, ಈ ಥರ ತುಂಬ ಜನ ಹೇಳಿದ್ದಾರೆ. ಸೊ ಆ ಪಾತ್ರ ರೇಪ್ ಆಗಿದ್ದರೂ ಸರಿ, ಅದು ಆದರೆ ಆ ಪಾತ್ರ ಉಳ್ಕೊಂಡಿದ್ದೆ ಆ ಒಂದು ಬೋಲ್ಡ್ನೆಸ್ಸಿಂದ ಅಂತ ಅನಿಸುತ್ತೆ ನನಗೆ ಎಲ್ಲರ ಮನಸ್ಸಿನಲ್ಲೂ. ಆ್ಯಂಡ್ ತುಂಬ ಜನ ಹೇಳಿದ್ರು ಅಯ್ಯೋ ನಿನಗೆ ಇನ್ನು ಬಿಡೋ ನಿಷ್ಕರ್ಷ ಥರನೇ ಪಾತ್ರಗಳು ಬರೋದು, ನಿಂಗೆ ಬೇರೆ ಎಲ್ಲೂ ಬರಲ್ಲ, ಎಲ್ಲ ಈ ಥರದ್ದೇ ಬರುತ್ತೆ ಅಂತ. ಬಟ್ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಖಂಡಿತ ಏನೂ ಇದನ್ನು ಮಾಡ್ತಿಲ್ಲ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ.
ಅದಾದಮೇಲೆ ಒಂದೇ ಒಂದು ಸಿನಿಮಾ ಕೂಡ ನನಗೆ ಮತ್ತೆ ಅದೇ ಥರದ ಕ್ಯಾರೆಕ್ಟ್ರು, ನಿಮ್ಮ ಕ್ಯಾರೆಕ್ಟರ್ ರೇಪ್ ಆಗುತ್ತೆ, ಹಿಂಗೆ ಮಾಡ್ತೀರಾ, ಹಂಗೆ ಮಾಡ್ತೀರಾ, ಆ ಥರದ ಕಥೆ, ಆ ಥರದ ಒಂದು ಪಾತ್ರ ನನಗೆ ಬರಲೇ ಇಲ್ಲ. ಬಂದಿದ್ರೆ ನಾನು ಮಾಡ್ತಿರ್ಲಿಲ್ಲ ಅನ್ನೋದು ಬೇರೆ ವಿಷಯ, ಬಟ್ ಒಂದೇ ಒಂದು ಪಾತ್ರ ಕೂಡ ಆ ಥರದ್ದು ನನಗೆ ಬರಲೇ ಇಲ್ಲ. ಸೊ ಒಂಥರ ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಯಾ ಎಲ್ಲೋ ಒಂದು ಕಡೆ ಇವತ್ತು ಯೋಚನೆ ಮಾಡಿದ್ರೆ ಮೇ ಬಿ ನಾನು ಅವಾಗ ಆ ಬೋಲ್ಡ್ ಕ್ಯಾರೆಕ್ಟರ್ ಹೆಂಗೆ ಒಪ್ಕೊಂಡೋ ಅನ್ನೋದು ಇವತ್ತಿಗೂ ಆಶ್ಚರ್ಯ. ಆದ್ರೂ ಮತ್ತೆ ಆ ಥರದ ಪಾತ್ರಗಳು ಬರಲಿಲ್ವಲ್ಲ, ಸೊ ಒಂದು ರೈಟ್ ಡಿಸಿಷನ್ ತೊಗೊಂಡೆ ಅಂತ ಅನ್ಸುತ್ತೆ. ಆ್ಯಂಡ್ ಸೆಟ್ಟಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಹಾಗೆ ಅಮ್ಮ ಬರೋರು, ಮತ್ತು ಎಷ್ಟೋ ಸಲ ನನ್ನ ಫ್ರೆಂಡ್ ಒಬ್ಬ ಬರೋನು, ಅವನ ಫ್ರೆಂಡು, ಆಮೇಲೆ ಬಾಯ್ ಫ್ರೆಂಡ್, ಆಮೇಲೆ ನನ್ನ ಹಸ್ಬೆಂಡು, ಸೊ ಅವನು ಸೆಟ್ಗೆ ಬಂದು ನೋಡ್ತಿದ್ದ. ಸೊ ಯಾರಿಗೂ ಏನೋ ಥರ ಆ ಒಂದು ಯಾಕೆ ಇದು ಮಾಡ್ತಿದ್ಯಾ ಅನ್ನೋದು ಬರಲಿಲ್ಲ ಆ ಟೈಮ್ನಲ್ಲಿ. ಆ್ಯಂಡ್ ಅದು ಪಾತ್ರ ತುಂಬ ಚೆನ್ನಾಗಿದ್ದರಿಂದ ಎಲ್ಲೂ ಅನಿಸ್ಲಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಗೊತ್ತಾ ನಿಷ್ಕರ್ಷ, ಅದು ಜನಕ್ಕೆ ನಮ್ಮ ಇಂಡಿಯನ್ ಸಿನಿಮಾಗಳಲ್ಲಿ ಹಾಡು, ಡ್ಯಾನ್ಸು ಇವೆಲ್ಲ ಇರಲೇಬೇಕಲ್ವಾ, ನಿಷ್ಕರ್ಷಲ್ಲಿ ಆ ಥರದ್ದು ಏನೂ ಇಲ್ಲ. ಸೊ ಕೆಲವು ಇಂಟ್ರೆಸ್ಟಿಂಗ್ ಇದಂದರೆ ಕೆಲವು ಜನ ಬಂದು ಹೇಳ್ತಾರೆ, ಆದರೂ ನಿಷ್ಕರ್ಷ ಅಲ್ಲಿ ಒಂದು ಸಾಂಗ್ ಇರಬೇಕಿತ್ತು. ನಾನು ಅವ್ರನ್ನ ಕೇಳೋದು, ಎಲ್ಲಿ ಸಾಂಗ್ ಹಾಕೋಕ್ಕೆ ಅವಕಾಶ ಇದೆ, ಈ ಕಥೆ ನಡೆಯೋದೇ ಈ ಥರ, ಇದರಲ್ಲಿ ನಿಮಗೆ ಒಂದು ಸಾಂಗ್ ಬೇಕು ಅಂದರೆ ಎಲ್ಲಿ ಬರೋಕ್ಕೆ ಸಾಧ್ಯ ಅಂದರೆ. ಅವ್ರು ಹೇಳೋದೇನು ಗೊತ್ತಾ, ನಿಮ್ಮ ಮದುವೆ ಸೆಟ್ಲ್ ಆಗಿರುತ್ತಲ್ಲ, ಆ ಬಾಯ್ ಫ್ರೆಂಡ್ ಜೊತೆ ನಿಮ್ಮದೊಂದು ಸಾಂಗ್ ಅಲ್ಲಿ ಮದುವೆ ಕರಿಯೋಕ್ಕೆ ಇನ್ವಿಟೇಷನ್ ಇಟ್ಕೊಂಬರ್ತೀರಾ, ಸೊ ಅದೆಲ್ಲೋ ಆದಾಗ ಇದೆಲ್ಲ ರೇಪ್ ಆದಾಗ ಅವಳು ಆ ಇಮ್ಯಾಜಿನೇಷನ್ಗೆ ಹೋಗಿ ಅದನ್ನು ನೆನೆಸ್ಕೊಂಡು ಅಲ್ಲೊಂದು ಹಾಡು ಬರ್ಬೋದಿತ್ತಲ್ಲ ಅಂತಾರೆ. ಬಟ್ ಆ ಹಾಡು ಹಾಕ್ಬಿಟ್ಟಿದ್ದಿದ್ರೆ ಸ್ಟೋರಿ ತುಂಬ ವೀಕ್ ಆಗೋಗಿರೋದು ಅನಿಸುತ್ತೆ. ಎನಿವೆ, ನಿಷ್ಕರ್ಷ ಅಗೇನ್ ಒಂದು ಮೈಲಿಗಲ್ಲು ಅಂತಲೇ ಹೇಳಬೇಕು. ಅದು ಅಷ್ಟೇ 100 ಡೇಸ್ ಓಡ್ತು, ಮತ್ತು ಅದರಲ್ಲೂ ಅನಂತ್ ನಾಗ್ ಅವರಿದ್ದರು, ಬಿ ಸಿ ಪಾಟೀಲ್ ಅವರದ್ದು ಮೊದಲನೇ ಸಿನಿಮಾ, ಪೊಲೀಸ್ ಆಫೀಸರ್ ಆಗಿದ್ದಂಥವರು ಇದರಲ್ಲಿ ವಿಲನ್ ರೋಲು, ಆ್ಯಂಡ್ ಅವ್ರದ್ದೇ ಪ್ರೊಡಕ್ಷನ್ ಅವ್ರ ಮೊದಲನೇ ಸಿನಿಮಾ. ಆಮೇಲೆ ಅಫ್ಕೋರ್ಸ್ ವಿಷ್ಣುವರ್ಧನ್ ಅವರಿದ್ದರು. ನನಗೆ ಇವತ್ತಿಗೂ ಇರೋ ರಿಗ್ರೆಟ್ ಅಂದರೆ ವಿಷ್ಣುವರ್ಧನ್ ಅವ್ರ ಜೊತೆ ಅದರಲ್ಲಿ ನಂದು ಒಂದು ಸೀನಲ್ಲಿ ನಾನು ನಿಂತಿರ್ತೀನಿ, ಅವ್ರು ಹಾಗೆ ಹೋಗ್ತಾರೆ ನನ್ನ ಕಡೆ ಒಂದು ಲುಕ್ ಕೊಟ್ಕೊಂಡು ಹೋಗ್ತಾರೆ, ಅಷ್ಟೇ ಇರೋದು ನಮ್ಮ ಕಾಂಬಿನೇಷನ್. ಸೊ ಅವ್ರ ಜೊತೆ ಅಭಿನಯಿಸೋಕ್ಕೆ ಅಂತ ಬೇರೆ ಅವಕಾಶ ಸಿಗಲಿಲ್ಲ, ಬಟ್ ಅಟ್ ಲೀಸ್ಟ್ ಅಷ್ಟಾರು ಆಯ್ತಲ್ಲ ವಿಷ್ಣುವರ್ಧನ್ ಅವ್ರ ಜೊತೆ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಸಣ್ಣ ತೃಪ್ತಿ. ಆ್ಯಂಡ್ ಅಫ್ಕೋರ್ಸ್ ಎಷ್ಟು ಜನ ಕಲಾವಿದರು ಇದ್ದರು ಅದರಲ್ಲಿ. ಸೊ ನಾವೆಲ್ಲ ಒಂದು ಟೀಮು, ಸುಮ್ಮನೆ ಕಾಡು ಹರಟೆ ಹಡ್ಕೊಂಡು ಕೂತಿರ್ತಿದ್ವಿ. ರಾತ್ರಿ ಆದರೆ ಎಲ್ಲರಿಗೂ ನಿದ್ದೆ ಅಲ್ವಾ, ರಾತ್ರಿ ಹೊತ್ತು ಶೂಟಿಂಗ್ ಅಂದರೆ ಇಡೀ ರಾತ್ರಿ ಶೂಟಿಂಗು, ದಿನ ಸಾಯಂಕಾಲ ಹೋಗೋದು, ರಾತ್ರಿ ಎಲ್ಲ ಶೂಟಿಂಗು ಬೆಳಗ್ಗೆ ಮುಗಿಸ್ಕೊಂಡು ಮನೆಗೆ ಬರೋದು, ಮತ್ತು ರಾತ್ರಿ ಹೋಗು. ಆಮೇಲೆ ವೀಕೆಂಡ್ಸ್ ಅಂತೂ ಫುಲ್ ಡೇ ಆ್ಯಂಡ್ ನೈಟು, ಅದೆಷ್ಟು ಸುಮಾರು ಒಂದು 40 ಡೇಸ್ ಏನೋ ಅದೇ ಥರ ಮಾಡಿದ್ದೀವಿ. ಅದು ಹೆಂಗೆ ನಿದ್ದೆಗಿದ್ದೆ ಇಲ್ಲದೆ ಮಾಡ್ಬೋ, ಬಟ್ ಆ ಕ್ಯಾರೆಕ್ಟರ್ಸ್ ಎಲ್ಲರಿಗೂ ಅಂದರೆ ಬ್ಯಾಂಕಲ್ಲಿರೋ ಅಷ್ಟು ಜನರದ್ದು ಫೇಸ್ ಎನಿವೆ ಡಲ್ಲಾಗಿರಬೇಕಿತ್ತು. ಸೊ ಅದು ನಡ್ಕೊಂಡು ಹೋಯಿತು, ಎಲ್ಲ ಡಲ್ಲಾಗೇ ಇರ್ತಿದ್ವಿ, ಆನ್ ಸೆಟ್ ಕೂತಲ್ಲೇ ತೂಕಡಿಸ್ತಿದ್ವಿ, ಮತ್ತು ಹಾಗೆ ಶೂಟಿಂಗ್ ಕಂಟಿನ್ಯೂ ಆಗೋದು, ನಮ್ಮ ರೆಡಿ 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 ಅಂದಾಗ ರೆಡಿ ಆಗೋದು, ಮತ್ತು ಹಾಗೆ ಕಂಟಿನ್ಯೂ ಆಗ್ತಾಯಿತ್ತು. ಆಮೇಲೆ ಯಾರಾದರೂ ಸೆಟ್ಗೆ ಲೇಟಾಗಿ ಬಂದರೆ ಸಖತ್ತಾಗಿ ಬೈಯೋರು ದೇಸಾಯಿಯವರು. ದೇಸಾಯಿಯವ್ರದ್ದು ಒಂದೇನಂದರೆ ಅವ್ರ ಶಿಸ್ತು, ಅಂದರೆ ಆ ಕ್ಯಾರೆಕ್ಟ್ರು ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೋ ಅದಕ್ಕೆ ತಕ್ಕ ಹಾಗೆ ಆ್ಯಕ್ಟಿಂಗು, ಎಕ್ಸ್ಪ್ರೆಷನು ಬೇಕು. ಓವರ್ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೆ, ಅವ್ರು ಹೇಳಿದಷ್ಟು ಮಾಡಿದ್ರೆ ಸಾಕಾಗ್ತಿತ್ತು, ಅದು ಬರಲಿಲ್ಲ ಅಂದರೆ ನಾವು ಬೈಸ್ಕೊಳ್ಳೋಕ್ಕೂ ರೆಡಿ ಇರಬೇಕಿತ್ತು. ಬಟ್ ಅವ್ರು ಬೈಸ್ ಬೈದ್ಬಿಟ್ರಲ್ಲ ಅಂತ ನಾವು ತಪ್ಪು ತಿಳ್ಕೊಳಕ್ಕಾಗ್ತಿರಲಿಲ್ಲ, ಯಾಕೆಂದರೆ ಅವ್ರ ದೃಷ್ಟಿ ಏನಿದ್ರು ಆ ಸಿನಿಮಾ ಆ ಕ್ಯಾರೆಕ್ಟರು ಅದಷ್ಟೇ. ಯಾವಾಗಲೂ ಅವರು ಸೆಟ್ಟಲ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದಲ್ಲ, ಚೆನ್ನಾಗಿ ಬರೀ ಕ್ಯಾಲ್ಕುಲೇಷನ್ಸ್ ಹಿಂಗೆ ಏನೋ ಯೋಚನೆ ಮಾಡೋರು, ಏನಂದರೆ ಇದು ಹಿಂಗೆ, ಇಲ್ಲಿ ಈ ಶಾಟ್ ತೊಗೊಂಡ್ರೆ ಎಡಿಟಿಂಗಲ್ಲಿ ಅದು ಹೇಗೆ ಅಂದರೆ ಅಷ್ಟು ಇನ್ವಾಲ್ವ್ಮೆಂಟು. ಬಾಕಿ ಅಂತ ತುಂಬಾ ಕಮ್ಮಿ ಮಾತು ಅವ್ರದ್ದು, ಒಂಥರ ತುಂಬ ಸೈಲೆಂಟ್ ಮನುಷ್ಯ. ಬಟ್ ಆನ್ ಸೆಟ್ ಶೂಟಿಂಗ್ ಟೈಮಲ್ಲಿ ಮಾತ್ರ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ಬರದೇ ಇದ್ದರೆ ಸಕ್ಕದಾಗ ಕೂಗೋರು. ಸೊ ಅದೆಷ್ಟೋ ಜನಕ್ಕೆ ಅನುಭವ ಆಗಿದೆ, ನನಗೂ ಒಂದೇ ಸಲ ಬೈದಿಯಾರಿಲ್ಲ ಅಂತ ನಾನೇನು ಹೇಳಲ್ಲ, ಖಂಡಿತ ಬೈದಿದ್ದಾರೆ, ಬೈಸ್ಕೊಂಡಿದ್ದೀನಿ. ಬಟ್ ಅದೆಲ್ಲನೇ ಕಲಾವಿದೆಯಾಗಿ ಬೆಳೆಯೋಕ್ಕೆ ಸಾಧ್ಯ ಅಲ್ವಾ, ಸೊ ಅದರಲ್ಲಿ ತಪ್ಪು ತಿಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ಸೊ ಥ್ಯಾಂಕ್ಸ್ ಟು ದೇಸಾಯಿ ಅವರು, ಬೆಳದಿಂಗಳ ಬಾಲೆ ಆಯಿತು, ಆಮೇಲೆ ನಿಷ್ಕರ್ಷ ಆಯಿತು, ನೆಕ್ಸ್ಟು ನಮ್ಮೂರ ಮಂದಾರ ಹೂವೆ. ನಿಷ್ಕರ್ಷ ನಾನು ಆಗಲೇ ಹೇಳ್ತಿದ್ನಲ್ಲ, ನಾನು ಬೈಸ್ಕೊಂಡಿದ್ದೀನಿ ದೇಸಾಯಿ ಅವ್ರ ಹತ್ರ ಅಂತ. ಇನ್ನೊಬ್ರು ಯಾರು ಗೊತ್ತಾ, ಈಗ ತುಂಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಯಾರು ಹೇಳಿ, ಗುರು ಕಿರಣ್. ಅವರು ನಿಷ್ಕರ್ಷದಲ್ಲಿ ಅಭಿನಯಿಸಿದ್ದಾರೆ, ಗಮನ ಕೊಟ್ಟು ನೋಡಿದ್ದೀರಾ? ಅವರು ಬ್ಯಾಂಕ್ ಇದರಲ್ಲಿ ಅಂದರೆ ಒನ್ ಆಫ್ ದಿ ವಿಲನ್ ಇದರಲ್ಲಿ ಇದ್ದಾರೆ. ನೋಡಿದ್ದೀರಾ? ನೋಡಿದ್ದಾರೆ, ಇನ್ನೊಂದು ಸಲ ನೋಡಿ ಸಿನಿಮಾ ಗೊತ್ತಾಗುತ್ತೆ. ಅವರು ನಾನು ರೀಸೆಂಟಾಗಿ ಗುರು ಕಿರಣ್ ಅವ್ರು ಸಿಕ್ಕಿದಾಗಲೂ ಹೇಳ್ತಿದ್ದೆ, ಜ್ಞಾಪಕ ಇದೆಯಾ ಅದೆಲ್ಲ ಅಂತ. ಒಂದಿನ ಲೇಟಾಗಿ ಬಂದುಬಿಟ್ರು ಸೆಟ್ಗೆ, ದೇಸಾಯಿ ಅವ್ರು ಚೆನ್ನಾಗಿ ಬೈದಿದ್ರು, ಸರಿಯಾಗಿ ಬೈಸ್ಕೊಂಡಿದ್ರು. ಸಾರಿ ಗುರು ಕಿರಣ್, ಈ ವಿಷಯನ ಹೇಳ್ತಾ ಇದ್ದೀನಿ ಓಪನ್ ಆಗಿ ಕ್ಯಾಮ್ರಾ ಮುಂದೆ, ಬಟ್ ಜಸ್ಟ್ ದೇಸಾಯಿ ಅವರು ವರ್ಕಿಂಗ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಸೊ ಹಿಂಗೆ ಯಾರಿಗೇ ಆಗಲಿ ಅವ್ರ ಕೆಲಸ ಆಗಬೇಕು ಅಂದರೆ ದೇಸಾಯಿ ಅವರು ಆ ಥರ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಇನ್ನೊಂದು ಎಲ್ಲರೂ ಕೇಳ್ತಿರ್ತಾರೆ, ಅದು ಹೆಂಗೆ ದೇಸಾಯಿ ಅವ್ರ ಜೊತೆ ಅಷ್ಟು ಕೆಲಸ ಮಾಡಿದ್ದೀರಾ ಅಂತ. ಸೊ ನಾನು ಯೋಚನೆ ಮಾಡಿದ್ರೆ ನಾನು ಮಾಡಿದ್ದು ಪ್ರಾಬಬ್ಲಿ ಫೋಟೋ ಶೂಟ್ಸ್ ಏನಿದೆಯೋ
ಅದು ಎಲ್ಲೋ ಒಂದು ಕಡೆ ದೇಸಾಯಿ ಅವ್ರಿಗೆ ತಲುಪಿ ಅವರು ಆಮೇಲೆ ನನ್ನ ಕನೆಕ್ಟ್ ಮಾಡಿದ್ದು ಅಂತ ಅನಿಸುತ್ತೆ. ಯಾಕೆಂದರೆ ಡಿ ಸಿ ನಾಗೇಶ್ ಅವರು ಅಂತಲ್ಲ ರೀಸೆಂಟಾಗಿ ಈಗ ಒಂದೂವರೆ ವರ್ಷ ಆಯಿತು ತೀರ್ಕೊಂಡ್ಬಿಟ್ರು, ನನಗೆ ತುಂಬ ಆತ್ಮೀಯ ಅವರು. ಯಾಕೆಂದರೆ ನಾನು ನನ್ನ ಮೊದಲನೇ ಕೆಲಸ ಅಂತ ಮಾಡಿದ್ದು ಕೂಡ ಡಿ ಸಿ ನಾಗೇಶ್ ಅವ್ರ ಜೊತೆ. ಇದನ್ನು ನಾನು ಆ್ಯಕ್ಚುಲಿ ಆಗಲೇ ಹೇಳಬೇಕಿತ್ತು, ಬಟ್ ಇಲ್ಲಿ ಹೇಳ್ತಾ ಇದ್ದೀನಿ. ಅವ್ರದ್ದು ಒಂದು ಆ್ಯಡ್ ಲ್ಯಾಬ್ ಸ್ಟುಡಿಯೋ. ಡಿ ಸಿ ನಾಗೇಶ್ ಖ್ಯಾತ ಇದು ಚಲನಚಿತ್ರ ಛಾಯಾಗ್ರಾಹಕ, ಸುಮಾರು ಎಲ್ಲ ಸ್ಟಾರ್ಗಳದ್ದು ಅವರು ನಮ್ಮ ವೀರೇಶ್ ಇರೋ ಹಾಗೆಯೇ ಡಿ ಸಿ ನಾಗೇಶ್ ಅವರು ಅಷ್ಟೇ. ಸಾಕಷ್ಟು ಎಲ್ಲ ನಟ ನಟಿಯರ ಚಿತ್ರಗಳನ್ನ ತೆಗೆದಿದ್ದಾರೆ ಎಲ್ಲ. ಅವ್ರ ಜೊತೆ ನಾನು ಅವ್ರ ಆ್ಯಡ್ ಲ್ಯಾಬ್ ಸ್ಟುಡಿಯೋನಲ್ಲಿ ಒಂದು ಸ್ವಲ್ಪ ದಿನ ಕೆಲಸ ಮಾಡಿದೆ. ಅದೇ ನನ್ನ ಮೊದಲನೇ ಕೆಲಸ ಆ್ಯಕ್ಚುಲಿ. ನನ್ನದು ಡಿಗ್ರಿ ಆಗಿ ಮುಗಿದಿತ್ತು, ನಾನು ಆಗಲೇ ಹೇಳಿದ್ನಲ್ಲ ಹಾಗೆ ಬ್ಯಾಂಕ್ ಕೆಲಸ ಅಂದ್ಕೊಂಡು ಅದು ಇದು ಎಲ್ಲ ಟ್ರೈ ಮಾಡ್ತಿದ್ದೆ. ಯಾಕೆಂದರೆ ಇದು ಸಿನಿಮಾದೆಲ್ಲ ಗೊತ್ತಿರಲಿಲ್ವಲ್ಲ ಆವಾಗ. ಆಗ ಡಿ ಸಿ ನಾಗೇಶ್ ಅವರು ಒಂದಿಷ್ಟು ಫೋಟೋ ಶೂಟ್ ಮಾಡಿದರು. ಆಮೇಲೆ ವೇಣು ಅವರು ಇನ್ನೊಬ್ಬರು ಛಾಯಾಗ್ರಾಹಕ, ಅವರು ಕೂಡ ಸಾಕಷ್ಟು ಫೋಟೋಸ್ ತೆಗೆದಿದ್ರು. ಸೊ ವೇಣು ಆ್ಯಂಡ್ ದೇಸಾಯಿ ಅವರು ತುಂಬ ಕ್ಲೋಸ್ ಇದ್ದರು. ಸೊ ವೇಣು ಅವರು ಐ ಥಿಂಕ್ ದೇಸಾಯಿ ಅವ್ರಿಗೆ ಫೋಟೋಸ್ ಕೊಟ್ಟು ಈ ಹುಡುಗಿ ನೋಡ್ಬೋದು ಅಂತ ಹೇಳಿದ ಮೇಲೆ ಅವರು ಬಿಳದಿಂಗಳ ಬಾಲೆ ಮತ್ತು ಇದಕ್ಕೆ ಹುಡ್ಕೊಂಡು ಬಂದಿದ್ದು ಅನಿಸುತ್ತೆ. ಥ್ಯಾಂಕ್ಸ್ ಟು ಆಲ್ ಆಫ್ ದೀಸ್ ಪೀಪಲ್. ಅಂದರೆ ಯಾರು ನಮ್ಮ ಆ ಕಾಲದಲ್ಲಿ ಅಫ್ಕೋರ್ಸ್ ವೇಣು ಅವರು ಫೋಟೋಸ್ ತೆಗಿತಿದ್ರು, ಡಿ ಸಿ ನಾಗೇಶ್ ಅಂತೂ ನಾನು ಹೇಳಿದಲ್ಲ ಅವ್ರ ಮನೆಯೊಳ ಥರ ನಾನು ಅಂತ ಹಾಗೆ ಆತ್ಮೀಯವಾಗಿದ್ದರು. ಅವರು ಸಾಕಷ್ಟು ಸಿನಿಮಾ ಇದು ಮತ್ತು ವೀರೇಶ್ ಅವರು, ಪ್ರವೀಣ್ ನಾಯಕ್ ಅವರು, ಈಗ ಎಲ್ಲರದು ಆ ಕಾಲದಲ್ಲಿ ನಾಗೇಶ್ ಕುಮಾರ್ ಅವರು ಎಲ್ಲ ಚಲನಚಿತ್ರ ಛಾಯಾಗ್ರಾಹಕರು ಅವಾಗೆಲ್ಲ ಅಷ್ಟೇ ತಾನೆ ಬರೋದು, ಫೋಟೋಸ್ ತೆಗೆಯೋದು. ಇವಾಗಿನ ಡಿಜಿಟಲ್ ಯುಗ ಅಲ್ಲ ಅವಾಗ. ಸೊ ಅವಾಗಿನ ಎಕ್ಸ್ಪೀರಿಯೆನ್ಸೇ ಬೇರೆ. ಆ್ಯಂಡ್ ಡಿಜಿಟಲ್ ಯುಗ ಅಂದಾಗ ನಾನು ಇನ್ನೊಂದು ವಿಷಯ ಹೇಳಬೇಕು. ಈಗ ಸಿನಿಮಾಗಳ ಬಗ್ಗೆ ಮಾತಾಡ್ತೀನಲ್ಲ, ನಿಷ್ಕರ್ಷ ಇರ್ಬೋದು, ಬೆಳಗ್ಗೆ ಎಲ್ಲ ಇರ್ಬೋದು, ಬಟ್ ಎಲ್ಲದೂ ರೀಲಲ್ಲಿ ಶೂಟ್ ಮಾಡ್ತಾ ಇದ್ದಿದ್ದು, ಇವತ್ತಿನ ಡಿಜಿಟಲ್ ಥರ ಅಲ್ಲ. ಸೊ ಒಂದು ಟೇಕ್ ಮಾಡಬೇಕಾದ್ರೂ ಕೂಡ ನಾವು 10 ಸಲ ರಿಹರ್ಸಲ್ ಮಾಡಿ, ಯಾಕೆಂದರೆ ರೀಲ್ಸ್ ವರ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್ ಇರ್ತಿತ್ತು. ಸೊ ಡೈರೆಕ್ಟ್ರಿಗೆ ಆ ಶಾರ್ಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರೋವರೆಗೂ ನಾವು ಡೈರೆಕ್ಟ್ ಶೂಟ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ಅದು ವೇಸ್ಟ್ ಆದರೆ ಮತ್ತೆ ಖರ್ಚು ಜಾಸ್ತಿ ಆಗೋದು. ಸೊ ಆ ಡೈರೆಕ್ಟ್ರ್ ಕಾನ್ಫಿಡೆನ್ಸ್ ಬರಬೇಕಿತ್ತು. ಇವತ್ತು ಇಟ್ಸ್ ವೆರಿ ಈಸಿ, ಡಿಜಿಟಲ್ ಅಲ್ವಾ ಮಾಡ್ಕೊಳ್ಳೋಣ, ಇದಲ್ಲದೆ ಇನ್ನೊಂದು ತಗೊಂಡ್ರಾಯ್ತು ಶಾರ್ಟು ಏನಂತೆ ಅನ್ನೋದಿದೆ. ಅವತ್ತು ಹಾಗಿರಲಿಲ್ಲ. ಆ್ಯಂಡ್ ಡೈರೆಕ್ಟರ್ಸ್ಗೂ ಅಷ್ಟೇ, ಕ್ಯಾಮ್ರಾಮನ್ ಮೇಲೂ ಅಷ್ಟೇ ಕಾನ್ಫಿಡೆನ್ಸ್ ಇರಬೇಕು. ಬಿಕಾಸ್ ಕ್ಯಾಮ್ರಲ್ಲಿ ನೋಡ್ತಾ ಇದ್ದಿದ್ದು ಕ್ಯಾಮ್ರಾಮನ್ನು. ಅವರು ಓಕೆ ಇವಾಗಿನ ಥರ ಮಾನಿಟರ್ಸ್ ಇಟ್ಕೊಂಡು ಇದು ಸರಿ ಇದೆ ಶಾರ್ಟು, ಇದು ಸರಿ ಇಲ್ಲ, ಆ ಥರದ ಅವಕಾಶಗಳೇ ನಮ್ಗೆ ಅವಾಗ ಇರಲಿಲ್ಲ. ಸೊ ಅದೆಲ್ಲ ಯೋಚನೆ ಮಾಡಿದ್ರೆ ನಾನು ಅಂದರೆ ನಂಗೆ ಇವಾಗ ಡಿಜಿಟಲ್ದು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ, ಇವಾಗಿನ ಆ್ಯಕ್ಟಿಂಗಲ್ಲಿ ಡಿಜಿಟಲ್ ಎಕ್ಸ್ಪೀರಿಯೆನ್ಸು, ಆವಾಗ ರೀಲ್ ಎಕ್ಸ್ಪೀರಿಯೆನ್ಸು. ಸೊ ಈ ಒಂದು ಸಿನಿ ಜರ್ನಿ ಇದೆಯಲ್ಲ, ಸಾಕಷ್ಟು ಕಲ್ತಿದ್ದೀನಿ. ನಿಷ್ಕರ್ಷ ಅದು, ಯಾವ ಸಿನಿಮಾ ರಿಲೀಸ್ ಆಯಿತು, 100 ಡೇಸ್ ಓಡ್ತು. ಸೊ ಅವಾಗೊಂಥರ ನಂಗೆ ಎಲ್ಲರೂ ಹೇಳೋರು, ಓ ನಿಂದೆಲ್ಲ 100 ಡೇಸ್ ಮೂವಿ ಅಂತ. ಯಾಕೆಂದರೆ ಬೆಳದಿಂಗಳ ಬಾಲೇನೋ, ಆಮೇಲೆ 100 ಡೇಸ್ ಆಯಿತು, ನಿಷ್ಕರ್ಷ 100 ಡೇಸ್ ಎಲ್ಲ ಕೇಳಿದ್ರು. ಸೊ ಹೇಗೆ ಅನ್ನಿಸ್ತು, ರಿಯಾಕ್ಷನ್ ಹೇಗಿತ್ತು ಅಂತ. ನಾನು ಆಗಲೇ ಹೇಳಿದ್ನಲ್ಲ ಹಾಗೆ ರಿಯಾಕ್ಷನ್ ಆ್ಯಕ್ಚುಲಿ ಪಾಸಿಟಿವ್ ಆಗಿತ್ತು. ಯಾರೂ ಎಲ್ಲೂ ಒಂದು ಕೆಟ್ಟದಾಗ ಅದ್ರ ಬಗ್ಗೆ ಬರೀಲಿಲ್ಲ, ಎಲ್ಲೂ ಒಂದು ಕೆಟ್ಟ ಭಾವನೆಯಿಂದ ಯಾರೂ ನೋಡಲಿಲ್ಲ. ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನೋಡಿದ ಆಡಿಯನ್ಸ್ ಇರ್ಬೋದು, ಎಲ್ಲ ರಿವ್ಯೂಸ್ ಬಂದಿದ್ದರಲ್ಲಿ, ಹಾಗೆಲ್ಲ ಎಷ್ಟೋ ಪತ್ರಿಕೆಗಳಲ್ಲಿ ಏನೇನೋ ಬರೆಯೋರು, ಯಾವುದೋ ಕೆಲವೆಲ್ಲ ಅಂತೂ ಕೆಲವು ಗಾಸಿಪ್ಗೆ ಅಂತಲೇ ಇರ್ತಿತ್ತು, ಪತ್ರಿಕೆಗಳು ಕೂಡ ಇರ್ತಿತ್ತು. ಆದರೂ ಎಲ್ಲೂ ಒಂದು ವಿಷಯ ಕೂಡ ನನ್ನ ಬಗ್ಗೆ ನೆಗೆಟಿವ್ ಅವಾಗ ಬರಲಿಲ್ಲ. ಸೊ ಯಾ ನಿಷ್ಕರ್ಷ ಯಾಕೆ ಮಾಡಿದೆ ಅಂತ ಇವಾಗ ಯೋಚನೆ ಮಾಡಿದ್ರೆ ಮಾಡಿದ್ದು ಒಳ್ಳೇದಾಯಿತು ಅಂತಲೇ ಅನಿಸುತ್ತೆ. ಎಲ್ಲೋ ಒಂದು ನನಗೂ ಆ ಬೋಲ್ಡ್ನೆಸ್ ಇದೆ, ಆ ಒಂದು ಬೋಲ್ಡ್ ಕ್ಯಾರೆಕ್ಟರ್ ಮಾಡೋ ಕೆಪಾಸಿಟಿನೂ ಇದೆ ಅನ್ನೋದು ಗೊತ್ತಾಯಿತು. ಬಟ್ ಅಫ್ಕೋರ್ಸ್ ಅದೇ ಥರ ಪಾತ್ರಗಳು ಬಂದಿದ್ರೆ ಖಂಡಿತ ಮಾಡ್ತಿರ್ಲಿಲ್ಲ ಅಷ್ಟೇ. ನಿಷ್ಕರ್ಷ ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ, 25 ವರ್ಷದ ನಂತರ ಮತ್ತೆ ರಿಲೀಸ್ ಆಗಿತ್ತು ಇತ್ತೀಚೆಗೆ, ಈಗ ಒಂದು 2 ವರ್ಷದ ಕೆಳಗೆ. ಥರ ಆವಾಗಿನ ಒಂದು ಅನುಭವಕ್ಕೂ ಈಗಿನ ಅನುಭವಕ್ಕೂ ಇಟ್ ವಾಸ್ ವೆರಿ ಡಿಫ್ರೆಂಟ್. ಪಾಟೀಲ್ ಅವರೇ ನಿಂತ್ಕೊಂಡು ಮತ್ತೆ ರಿಲೀಸ್ ಮಾಡಿ ಅದನ್ನ ಚೂರೆಲ್ಲ ಕಲರಿಂಗ್ ಟಚಪ್ ಎಲ್ಲ ಕ್ಲೀನಾಗಿ ಮಾಡಿ ಮತ್ತೆ ಪ್ರೆಸೆಂಟ್ ಮಾಡಿದ್ರು, ಮತ್ತೆ ರಿಲೀಸ್ ಆಯಿತು, ಮತ್ತೆ ಅಗೇನ್ ಜನಗಳಿಂದ ಒಳ್ಳೆಯ ಅಭಿಪ್ರಾಯ ಬಂತು. ಇನ್ಯಾವುದೇ ಸಿನಿಮಾನು ನನ್ನ ಸಿನಿಮಾಗಳು ಆ ಥರ ಆಗಿಲ್ಲ, ಆದರೆ ಇದು 25 ವರ್ಷದ ನಂತರನೂ ರಿಲೀಸ್ ಆಯಿತು ಮತ್ತೆ ಜನ ನೋಡಿದ್ರಲ್ಲ ಅನ್ನೋದು. ಯಾಕೆಂದರೆ ಎಷ್ಟೋ ಜನಕ್ಕೆ ಆವಾಗ ನೋಡೋಕ್ಕೆ ಅವಕಾಶ ಆಗಿಲ್ಲದೆ ಇದ್ರೂ ಈಗ ಮತ್ತೆ ಥಿಯೇಟ್ರಲ್ಲಿ ಹೋಗಿ ಓ ನಾವು ನೋಡೇ ನೋಡ್ತೀವಿ ಅಂತ ಹೇಳಿ ಸಿನಿಮಾ ನೋಡಿದ್ರು. ಇದು ಅಷ್ಟೇ ಒಂದು ಜೀವನದಲ್ಲಿ ಕೆಲವೆಲ್ಲ ಈ ಥರದ್ದು ನಾನು ಆಗಲೇ ಹೇಳಿದ್ರಲ್ಲ ಹಾಗೆ ಕೆಲವು ಮೂಮೆಂಟ್ಸ್, ಕೆಲವು ಮೆಮೊರೀಸ್ ಅಂತಾರಲ್ಲ, ಇದೆಲ್ಲ ಒಂಥರ ಒಟ್ಟು ಹಾಕೋತಾ ಇರಬೇಕು ಜೀವನದಲ್ಲಿ ಅಂತ ಅನಿಸುತ್ತೆ.